ಮತ್ತೊಮ್ಮೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇಲ್ಲಿ ಲೈನ್ ಪೋರ್ವೆಲ್ಲಿ ಕಾಣ್ತಿದೆಯೋ ಇದು ಎಲೆಕ್ಟ್ರಿಸಿಟಿ ಹೌಸ್ ಇದು ಚಿಕ್ಕದಾಗಿರ್ತಕ್ಕಂಥದ್ದು ಈ ಹೌಸ್ ಹೊಂದಿರತಕ್ಕಂತಹ ಎಂಬತ್ತರಿಂದ ನೂರು ಕೊಕೋನೆಟ್ ಟ್ರೀಗಳು ಹೊಂದಿರತಕ್ಕಂತಹ ಫಾರ್ಮ್ ಹೌಸು ಕೊಕೊನೆಟ್ ಫಾರ್ಮ್ ಹೌಸು ತುಂಬ ಚೆನ್ನಾಗಿ ಈಲ್ಡ್ ಬಂದೈತೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಈಲ್ಡ್ ಬಂದೈತೆ ರೆಡ್ ಸಾಲಿನ್ ಕೂಡ ಇರ್ತಕ್ಕಂಥದ್ದು ಜನರಲ್ ಪ್ರಾಪರ್ಟಿ ಕೂಡ ಹೌದು ಮೂಲನೂ ಜನರಲ್ ಇದೆ ತಗೊಂಡಿರ್ತಕ್ಕಂಥವ್ರು ಜನರಲ್ ಇದೆ ಪರ್ಚೇಸಿಂಗ್ ಪ್ರಾಪರ್ಟಿ ಸುಮಾರು ಐದು ವರ್ಷಗಳ ಹಿಂದೆ ತಗೊಂಡಿರ್ತಕ್ಕಂಥ ಪ್ರಾಪರ್ಟಿ ಇದು ಎರಡು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣ ಹೊಂದಿರತಕ್ಕಂಥ ಎರಡು ಆರ್ ಟಿ ಸಿ ಇರತಕ್ಕಂಥ ಸಿಂಗಲ್ ಓನರು ಹೊಂದಿರತಕ್ಕಂತಹ ಲ್ಯಾಂಡ್ ಇದು ನೋಡಿ ಇಲ್ಲಿ ಇದರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಹುಲ್ಲಳ್ಳಿಗೆ ಹನ್ನೆರಡು ಕಿಲೋಮೀಟ್ರ್ ಅಂತರದಲ್ಲಿದೆ ಮೈಸೂರಿಗೆ ನಲವತ್ತು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂತಹ ಲ್ಯಾಂಡು ಹಳ್ಳಿಯಿಂದ ಸುಮಾರು ಮುನ್ನೂರು ಮೀಟ್ರ್ ದೂರದಲ್ಲಿರ್ತಕ್ಕಂತಹ ಮುನ್ನೂರು ಮೀಟ್ರ್ ಮಡ್ರೋಡನ್ನು ಹೊಂದಿರತಕ್ಕಂತಹ ಮುನ್ನೂರಿಂದ ನಾನ್ನೂರು ಮೀಟ್ರ್ ಮಡ್ರೋಡ್ ಹೊಂದಿರತಕ್ಕಂತಹ ಫಾರ್ಮ್ ಹೌಸು ಇದು ಟ್ರಿಪ್ ಆಲ್ರೆಡಿ ಮಾಡಿದ್ದಾರೆ ಡ್ರಿಪ್ ಏನು ವೈಜ್ಞಾನಿಕವಾದಂಥ ಡ್ರಿಪ್ ಏನು ಮಾಡಿಲ್ಲ ನಾರ್ಮಲಾಗಿ ಮೇಲುಗಡೆ ಒಂದು ಟ್ರಿಪ್ಪನ್ನ ಮಾಡುವಂಥ ಕೆಲಸ ಮಾಡಿದ್ದಾರೆ ವಾಟರ್ ಸೋರ್ಸು ಕೂಡ ಚೆನ್ನಾಗಿದೆ ಫಲ ಕೊಡ್ತಕ್ಕಂಥ ಹೊಂದಿರತಕ್ಕಂತಹ ಒಂದು ಲ್ಯಾಂಡು ಸುತ್ತ ಸೋಲರ್ ಫೆನ್ಸಿಂಗ್ ಆಗಿದೆ ನೋಡಿ ಇಲ್ಲಿ ಕಾಣ್ತಿದೆ ಸೋಲರ್ ಫೆನ್ಸಿಂಗ್ ಹಿಂದ್ಗಡೆ ಓದಕ್ಕೆ ರೋಡ್ ಬಿಟ್ಕೊಂಡಿದ್ದಾರೆ ಸೋಲರ್ ಫೆನ್ಸಿಂಗ್ ಕೂಡ ಆಗಿದೆ ಸಿಕ್ಯೂರ್ ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ ಇದು ಉತ್ತಮವಾದಂತಹ ಲ್ಯಾಂಡು ಅನ್ಬೋದು ಈಗ ನೋಡಿ ಡಾಂಬರ್ ರೋಡ್ ಏನಿದೆ ಅದನ್ನು ಡಾಂಬರ್ ರೋಡ್ ತೋರಿಸ್ತೀನಿ ಆ ಡಾಂಬರ್ ರೋಡ್ಗೆ ಹೊಂದ್ಕೊಂಡಿರ್ತಕ್ಕಂತಹ ಲ್ಯಾಂಡ್ ಇದು ಯಾರಿಗಾದರೂ ಇಷ್ಟ ಆದರೆ ಕಾಲ್ ಮಾಡಿ ಹೆಚ್ಚಿನ ವಿಷಯನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತಿಳ್ಕೊಳ್ಳಿ ರೈಟು ಮತ್ತು ಏನು ಡಿಸ್ಟನ್ಸ್ ಇದೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡಿ ಏನು ತೋರಿಸ್ತೆ ಈ ರೋಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಇದು ಮತ್ತೊಂದು ಒಳ್ಳೆ ಕನೆಕ್ಟ್ ಆಗಿರೋದ್ರಿಂದ ಮುಂದೆ ಡಾಂಬರ್ ರೋಡ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತೀನಿ ನೋಡಿ ಈ ರೀತಿ ಇರ್ತಕ್ಕಂಥ ಲ್ಯಾಂಡು ಯಾರಿಗಾದ್ರು ಇಷ್ಟ ಆದರೆ ಕಾಲ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್